ನನ್ನ ಹೆಸರು ಗೀತಾ. ಗೀತಾ ಸಂಜಯ್ ಎಂದು. ಈ ಸಂಜಯ್ ನನ್ನ ಗಂಡ, ನಮ್ಮದು ಅರೇಂಜ್ ಮ್ಯಾರೇಜ್. ಆದರೆ ನಾನು ಹೇಳುವುದು ಪ್ರೇಮಕತೆ. ನನ್ನ ಹೆಡಗೈ ಮುಂಗೈ ಬಳಿ ಮಾಸದ ಉಳಿದಿರುವ ಸುಟ್ಟು ಗಾಯದ ಬಿಳಿ ಗುರುತು ನೋಡಿದರೆ ಈಗಲೂ ಆ ಪ್ರೀತಿ ಮತ್ತು ಆ ಹಾಡು ನೆನಪು ಆಗುತ್ತಿದೆ. ಹರಿಹರಿಯದ ವಯಸ್ಸು, ಹುಚ್ಚುಕೋಡಿ ಮನಸ್ಸು. ಆಗ ತಾನೇ SSLC ಮುಗಿಸಿದ ನಂತರ PUCಗೆ ಸೇರಲು ಅಪ್ಪ ಅಮ್ಮ ಆರ್ಟ್ಸ್ ಬೇಡ ಎಂದರು. ಗೀತಾಳಿಗೆ ಸೈನ್ಸ್ ಕಷ್ಟ, ಸರಿ ಬೇರೆ ದಾರಿ ಇಲ್ಲ ಎಂದು ಕಾಮರ್ಸ್ಗೆ ಸೇರಿಕೊಳ್ಳುತ್ತೀನಿ ಎಂದಳು. ಅದರಂತೆ ನಗರದ ಪ್ರಮುಖ ಮಹಿಳೆಯರ ಕಾಲೇಜಿನಲ್ಲಿ ದಾಖಲಾದಳು. 10ರವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ ಅವಳಿಗೆ ಈಗ ಇಂಗ್ಲಿಷ್ನಲ್ಲಿ ಪಾಠ ಅರ್ಥ ಆಗುತ್ತಿರಲಿಲ್ಲ. ಅದರಲ್ಲೂ ಅಕೌಂಟ್ಸ್ ಪಾಠ ಹೊಸ ರೀತಿ ಲೆಕ್ಕ. ಆ ಪಾಠ ಮಾಡುವ ಲೆಕ್ಚರರ್ ಸುಶೀಲ್ ಕುಮಾರ್ ಆಗ ತಾನೇ MCOM ಮುಗಿಸಿ ಇಲ್ಲಿ ಶಿಕ್ಷಕರು ಆಗಿದ್ದರು. ಆತ ಇನ್ನೂ ಉತ್ಸಾಹದ ಯುವಕ ಅಷ್ಟೆ. ಮೂಗಿನ ತುದಿಯಲ್ಲಿ ಕೋಪ, ಎಲ್ಲದಕ್ಕೂ ಸಿಡುಕುತ್ತಿದ್ದ. ಆತ ತರಗತಿಗೆ ಬಂದರೆ ಸಾಕು, ಗೀತಾ ಬೆದರಿ ಹರಿಣಿ ಆಗುತ್ತಿದ್ದಳು. ಆತ ದೂರದಲ್ಲಿ ನೋಡಿದರೆ ಗುಬ್ಬಚ್ಚಿ ಮರಿ ರೀತಿ ಬಚ್ಚಿಟ್ಟುಕೊಳ್ಳುತ್ತಿದ್ದಳು. ಹೀಗೆ ಒಂದು ದಿನ ಲೆಕ್ಕ ಮಾಡಿ, ಇನ್ನೊಂದು ಲೆಕ್ಕ ನೀವು ಮಾಡಿ ಎಂದು ವಿದ್ಯಾರ್ಥಿಗಳಿಗೆ ನೀಡಿ ಸುಶೀಲ್ ಸರ್ ಎಲ್ಲ ವಿದ್ಯಾರ್ಥಿಗಳನ್ನು ಗಮನಿಸುತ್ತಾ ಇದ್ದ. ಅದು ಯಾವಾಗ ಗೀತಾಳ ಪಕ್ಕ ಬಂದು ನಿಂತಿದ್ದರು ಎಂದು ಆಕೆಗೆ ಗೊತ್ತಾಗಲಿಲ್ಲ. ಗೀತಾಳ ಲೆಕ್ಕ ಮಾಡುತ್ತಿದ್ದಳು. ಆ ಬುಕ್ಸ್ ತೆಗೆದುಕೊಂಡ ಆಗ ಗೀತಾ ತೀರ ಹತ್ತಿರದಿಂದ ಸುಶೀಲ್ ನೋಡಿ ಬೆಚ್ಚಿಬಿದ್ದು ಎದ್ದು ನಿಂತಳು. ಸುಶೀಲ್, ಏನಾಯ್ತಮ್ಮ ಇದು ಲೆಕ್ಕ ಈಗ ಮಾಡೋದು ಎಂದು ಒಂದೇ ಸಮನೆ ಬೈದ. ಗೀತಾ ಆಗಲೇ ಕಣ್ಣೀರು ಸುರಿಸುತ್ತಾ ನನಗೆ ಅರ್ಥವಾಗಲಿಲ್ಲ ಸರ್ ಎಂದು ಬಿಕ್ಕಳಿಸುತ್ತಾ ಅವಳ ಧ್ವನಿ ಮತ್ತು ದೇಹ ನಡುಗುತ್ತಿತ್ತು. ಅದನ್ನು ನೋಡಿ ಸುಶೀಲ್ ಸ್ವಲ್ಪ ಮೃದುವಾದ ಗೊತ್ತಾಗಲಿಲ್ಲ ಅಂದರೆ ಕೇಳಬೇಕು ಎಂದು ಹೇಳಿದರು. ಇಂದಿನ ಪುಟ ನೋಡಿ ಎಲ್ಲ ಲೆಕ್ಕ ತಪ್ಪು ಆಗಿದೆ ಎಂದು, ಈ ದಿನ ನೀವು ಎಲ್ಲ ಸರಿ ಮಾಡುವ ತನಕ ಮನೆಗೆ ಹೋಗುವ ಹಾಗಿಲ್ಲ ಎಂದು ಹೇಳಿದರು. ಅಷ್ಟರಲ್ಲಿ ಸಮಯ 5 ಗಂಟೆ ಆಗಿದೆ. 4 ಹುಡುಗಿಯರು ಗೀತಾಳ ಜೊತೆ ತಮ್ಮ ಲೆಕ್ಕದ ತಪ್ಪನ್ನು ತಿದ್ದಿಕೊಂಡು ಒಬ್ಬರು ಆದ ಮೇಲೆ ಒಬ್ಬರು ಹೊರಟು ಹೋದರು. ಗೀತಾ ಒಬ್ಬಳೆ. ಆಗ ಸಮಯ ಸುಮಾರು 6 ಗಂಟೆ. ಅಮ್ಮ ಇಷ್ಟರಲ್ಲಿ ನಾನು ಇನ್ನೂ ಯಾಕೆ ಬಂದಿಲ್ಲ ಎಂದು ಯೋಚಿಸುತ್ತಾ ಟೈಮ್ ಆಯಿತು ಅಂತ ಅಪ್ಪನ ಕಳುಹಿಸುತ್ತಾರೆ ಎಂದು ಬೇಗ ಬೇಗ ಲೆಕ್ಕ ಮಾಡಲು ಹೋಗಿ ಮತ್ತೆ ಅದೇ ತಪ್ಪು ಆಯಿತು. ಅಷ್ಟರಲ್ಲಿ ಸುಶೀಲ್ ಬಂದು ನಿಧಾನವಾಗಿ ಸಮಾಧಾನವಾಗಿ ಮಾಡು, ಲೆಕ್ಕ ಸರಿ ಆಗುತ್ತದೆ. ಆಗ ಇಡೀ ಕಾಲೇಜಿನಲ್ಲಿ ಗೀತಾ ಮತ್ತು ಸುಶೀಲ್ ಕುಮಾರ್ ಸರ್ ಇಬ್ಬರು ಮಾತ್ರ ಇದ್ದಿದ್ದು. ಅಷ್ಟರಲ್ಲಿ ಅಪ್ಪ ಬಂದರು. ಸುಶೀಲ್ ಸರ್ ತನ್ನ ಪರಿಚಯ ಮಾಡಿಕೊಂಡರು. ಹಾಗೆ ನಿಮ್ಮ ಮಗಳು ಚೆನ್ನಾಗಿ ಓದಬೇಕು ಅಂತ ಈ ಕಾಲೇಜಿಗೆ ಸೇರಿಸಿದ್ದೀರಾ, 1 ಅಥವಾ 2 ಗಂಟೆ ಟೈಮ್ ಆಕೆ ಬರುತ್ತಾಳೆ, ಆಕೆ ಜವಾಬ್ದಾರಿ ನನ್ನದು, ನೀವು ಹೊರಡಿ ಎಂದು ಅಪ್ಪನ ಕಳುಹಿಸಿದರು. ಆ ಅಪರಿಚಿತನ ಬಳಿ ಆ ಸಮಯದಲ್ಲಿ ಮಗಳನ್ನು ಹೇಗೆ ಬಿಟ್ಟು ಹೋದರು ಅಪ್ಪ, ಅಷ್ಟೊಂದು ನಂಬಿಕೆ ಇದೆ ಈ ವ್ಯಕ್ತಿ ಮೇಲೆ, ಆದರೂ ನನ್ನ ಜವಾಬ್ದಾರಿ ಇವರಿಗೆ ಯಾಕೆ? ಹೀಗೆ ಆ ಮೊಗ್ಗಿನ ಹೂವಿನಂಥ ಮನಸ್ಸಿನಲ್ಲಿ ಏನೇನೋ ಕಲ್ಪನೆ ಮೂಡಿದೆ. ನಂತರ ಲೆಕ್ಕ ಎಲ್ಲ ಪರಿಶೀಲನೆ ಮಾಡಿ ತಾನೇ ಸ್ಕೂಟರ್ನಲ್ಲಿ ಮನೆಗೆ ಬಿಡಲು ಕರೆದುಕೊಂಡು ಹೋದರು ಸುಶೀಲ್. ಅದುವರೆಗೂ ಅಪ್ಪ ಅಥವಾ ಅಣ್ಣಂದಿರ ಸ್ಕೂಟರ್ನಲ್ಲಿ ಕುಳಿತು ಅಭ್ಯಾಸ. ಆದರೆ ಈಗ ಸುಶೀಲ್ ಸರ್ ಬೈಕ್ನಲ್ಲಿ ಸ್ವಲ್ಪ ಹಿಂಜರಿಯುತ್ತಾ ಭಯದಿಂದ ಹಿಂದೆ ಕಂಬಿ ಹಿಡಿದು ಕುಳಿತುಕೊಂಡಳು. ಇದು ಆದ ಮೇಲೆ ಗೀತಾಳ ಹುಟ್ಟಿದ ಹಬ್ಬಕ್ಕೆ ಅವಳ ಕ್ಲಾಸ್ಮೇಟ್ ಎಲ್ಲ ತರಗತಿ ಅಲಂಕರಿಸಿ ಕೇಕ್ ಕತ್ತರಿಸಿ ಖುಷಿಯಲ್ಲಿ ಇದ್ದರು. ಸುಶೀಲ್ ಸರ್ ಬಂದರು. ಎಲ್ಲರೂ ಸರ್ ಬೈಯುತ್ತಾರೆ ಎಂದುಕೊಂಡರು. ಆದರೆ ಸುಶೀಲ್ ಗೀತಾಳ ಬಳಿ ಬಂದು ಸಿಹಿ ತೆಗೆದುಕೊಂಡು ಅವಳ ಕೈ ಹಿಡಿದು ಶುಭಾಶಯ ಕೋರಿದ. ಇದು ಅವಳಿಗೆ ಮಾತ್ರ ಅಲ್ಲ, ಇಡೀ ಕಾಲೇಜಿನಲ್ಲಿ ಆಶ್ಚರ್ಯ ಆಗಿತ್ತು. ಗೀತಾ ಪಾಸಾಗುವಷ್ಟು ಓದುತ್ತಿದ್ದಳು. ಆದರೆ ಈಗ ಅವಳು ತರಗತಿಗೆ ಮೊದಲು. ಓದು, ಆಟ, ಪಾಠ, ಸಂಸ್ಕೃತಿ ಕಾರ್ಯಕ್ರಮದ ಎಲ್ಲ ಕಡೆ ಆಕೆ ಭಾಗವಹಿಸುತ್ತಿದ್ದಳು. 4 ಜನರ ಮುಂದೆ ನಿಂತು ಮಾತನಾಡಲು ಎದುರುತ್ತಾ ಇದ್ದ ಗೀತಾ ಈಗ ವೇದಿಕೆ ಮೇಲೆ ಭಾಷಣ ಮಾಡುತ್ತಾಳೆ. ಅದಕ್ಕೆ ಕಾರಣ ಸುಶೀಲ್. ಈಗ ಗೀತಾಳಿಗೆ ಸುಶೀಲ್ ಬಗ್ಗೆ ಇದ್ದ ಭಯ ಮಾಯವಾಗಿ ಅಲ್ಲಿ ಮಧುರ ಭಾವನೆ ತುಂಬಿದೆ. ಅದು ಪ್ರೀತಿನ? ಅದು ತಿಳಿಯದ ವಯಸ್ಸು. ಅವಳಿಗೆ ಹೀಗೆ ಅವರ ಇಬ್ಬರ ನಡುವೆ ಒಂದು ರೀತಿಯ ಸಲುಗೆ ಇತ್ತು. ಇದನ್ನು ಪ್ರೀತಿ ಅಂತ ಅವಳು ಮಾತ್ರ ಅಲ್ಲ, ಇಡೀ ಕಾಲೇಜಿನಲ್ಲಿ ಎಲ್ಲರೂ ಮಾತನಾಡುತ್ತಿದ್ದರು. ಸುಶೀಲ್ ಸರ್ ತೋರಿಸಿದ ಕಾಳಜಿ, ಆತ ಜೊತೆ ತೀರ ಆತ್ಮೀಯತೆಯಿಂದ ಮಾತನಾಡುತ್ತಿದ್ದರು. ಜೊತೆಗೆ ಗೀತಾಳ ಇಷ್ಟ ಕಷ್ಟ ಎಲ್ಲ ತಿಳಿದುಕೊಂಡಿದ್ದ, ಅದರಂತೆ ನಡೆದುಕೊಂಡ. ಅವಳು ಅಡುಗೆ ಮಾಡಿ ಅವರಿಗೆ ತರುತ್ತಿದ್ದಳು. ಆದರೆ ಸುಶೀಲ್ ಸರ್ ಅವರ ಮನಸ್ಸಿನಲ್ಲಿ ಏನು ಇದೆ ಅದನ್ನು ಮಾತ್ರ ಗೀತಾಳಿಗೆ ಗೊತ್ತಾಗಲಿಲ್ಲ. ಅದಕ್ಕೆ ಅವನ ಮನಸ್ಸಿನಲ್ಲಿ ಏನಿದೆ ತಿಳಿದುಕೊಳ್ಳಬೇಕು ಎಂದು ಬೇರೆ ನಂಬರ್ನಿಂದ ಮೆಸೇಜ್ ಮಾಡುತ್ತಿದ್ದಳು. ಆತ ಬೈದರೆ ನಕ್ಕು ಸುಮ್ಮನೆ ಆಗುತ್ತಿದ್ದಳು. ಆತನನ್ನು ದಿನಕ್ಕೂ ಹೆಚ್ಚು ಪ್ರೀತಿ ಮಾಡುತ್ತಿದ್ದಳು. ಅಂತೂ PUC ಡಿಗ್ರಿ ಕೂಡ ಮುಗಿದು ಈ 5 ವರ್ಷಗಳಲ್ಲಿ ಆತನನ್ನು ಹೆಚ್ಚು ಹಚ್ಚಿಕೊಂಡು ಬಿಟ್ಟಿದ್ದಳು. ಪದವಿ ಮುಗಿದು ಮುಂದೆ ಓದಲು ಮೈಸೂರಿಗೆ ಬಂದಳು ಗೀತಾ. ಮನೆಗೆ ಬಂದು ಸುಶೀಲ್ಗೆ ಫೋನ್ ಮಾಡುತ್ತಿದ್ದಳು. ವಾರಕ್ಕೆ 2 ಬಾರಿ ಮನೆಗೆ ಬರುವಾಗ ಒಂದು ಬಾರಿಯಾದರೂ ಸುಶೀಲ್ ನೋಡಿ ವಾಪಸ್ಸಾಗುತ್ತಿದ್ದಳು. ಹೀಗಿರುವಾಗ ಒಂದು ದಿನ ಸುಶೀಲ್ ಗೀತಾಳಿಗೆ ಮೈಸೂರಿನಿಂದ ಬರುವಾಗ ಸಿಕ್ಕನು.
ಸುಶೀಲ್, ಗೀತಾ ಮುಂದಿನ ತಿಂಗಳು ನನ್ನ ಮದುವೆ ಎಂದು ಲಗ್ನ ಪತ್ರಿಕೆ ನೀಡಿ ಮುಂದೆ ಸುಶೀಲ್ ಮಾತುಗಳು ಅವಳ ಕಿವಿಗೆ ಕೇಳಿಸಲಿಲ್ಲ. ಹೃದಯ ಬೀರಿದಂತೆ ನೋವು ಆಯಿತು. ಮುಂದೆ ಏನು ಆಯಿತು ಎಂದು ಗೊತ್ತಾಗಲಿಲ್ಲ. ಮನೆಗೆ ಓಡಿ ಬಂದಳು. ಭಗ್ನ ಪ್ರೇಮಿ ಆದರೆ ಗಂಡಸರು ಎಲ್ಲ ಜನಕ್ಕೆ ಗೊತ್ತಾಗುತ್ತೆ, ಆದರೆ ಹುಡುಗಿ ಪ್ರೀತಿ ಯಾರಿಗೂ ಗೊತ್ತಾಗಲ್ಲ. ಗೀತಾಳ ಪ್ರೀತಿಯ ಯಾರಿಗೂ ಗೊತ್ತಿಲ್ಲ. ಅವಳು ರೂಮ್ನಲ್ಲಿ ಒಂಟಿಯಾಗಿ ಇದ್ದಳು. ಎಷ್ಟು ಕಣ್ಣೀರು ಸುರಿಸುತ್ತಾ ಊಟ ನಿದ್ದೆ ಬಿಟ್ಟು ಬಿದ್ದಳು. ಅಪ್ಪ ಅಮ್ಮ ಪ್ರೀತಿಯಿಂದ ಕೆಲವು ಸಲ ಬೈದು ಹೊರಗೆ ಕರೆದಾಗ ಅವಳು ಹೊರಗೆ ಹೋಗಲಿಲ್ಲ. ಕಾಲೇಜು ಎಲ್ಲ ಬಿಟ್ಟು ತಿಂಗಳುಗಳು ಅಳುತ್ತಾ ಇದ್ದಳು. ಅವಳನ್ನು ನೋಡಿ ಅಪ್ಪ ಅಮ್ಮ ಮಗಳಿಗೆ ಏನು ಹುಷಾರಿಲ್ಲ ಎಂದು ಎಲ್ಲ ಆಸ್ಪತ್ರೆ ದೇವಸ್ಥಾನಕ್ಕೆ ಸುತ್ತಿಸಿದರು. ಇದನ್ನು ಕಂಡ ಅವಳು ಸ್ವಲ್ಪ ಅಪ್ಪ ಅಮ್ಮನಿಗಾಗಿ ಮೊದಲ ಹಾಗೆ ನಟನೆ ಮಾಡುತ್ತಿದ್ದಳು. ಆದರೆ ಅವಳ ಮನದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಯೋಚನೆ ಇತ್ತು. ಆ ವಯಸ್ಸೇ ಹಾಗೆ, ಕತ್ತೆಯನ್ನು ಕೂಡ ಪ್ರೀತಿ ಮಾಡುವ ವಯಸ್ಸು, ಕ್ರಷ್ ಆಕರ್ಷಣೆ ಹಾಗೆ. ಆದರೆ ನಿಜವಾದ ಪ್ರೀತಿ ಯಾವುದು ಗೊತ್ತಾಗಲಿಲ್ಲ. ಅಪ್ಪ ಅಮ್ಮ ಇಬ್ಬರು ಆಸೆಯಂತೆ ತನ್ನ ಉನ್ನತ ಶಿಕ್ಷಣ ಮುಗಿಸಿದ ಗೀತಾ ಬ್ಯಾಂಕ್ನಲ್ಲಿ ಕೆಲಸ ಸಿಗುತ್ತದೆ, ನಂತರ ಮದುವೆ ಬೇಡ ಎಂದು ಸುಮ್ಮನೆ ಇದ್ದ ಅವಳಿಗೆ ಸಂಜಯ್ ಒಳ್ಳೆಯ ಗುಣ ಇಷ್ಟ ಆಗಿತ್ತು, ಅವರ ಜೊತೆ ಮದುವೆ ಆಗಿತ್ತು. ಇಷ್ಟು ಆದರೂ ಅವಳು ಸುಶೀಲ್ನನ್ನು ಒಮ್ಮೆ ಕೂಡ ಭೇಟಿಯಾಗಿಲ್ಲ. ಕಾಲೇಜಿನಲ್ಲಿ ಎಷ್ಟೋ ಸಲ ಕರೆದರೂ ಹೋಗಲಿಲ್ಲ. ಅಪ್ಪ ಅಮ್ಮ ಕೂಡ ಮದುವೆಗೆ ಆಹ್ವಾನಿಸಿ ಬಾ ಎಂದು ಹೇಳಿದರೂ ಹೋಗಲಿಲ್ಲ. ಅವಳ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಆ ಪ್ರೀತಿ ಸಣ್ಣ ಗುಲಾಬಿ ಹೂವಿನಂಥ ಮಧುರ ಭಾವನೆ ತುಂಬಿದೆ, ಜೊತೆ ಗುಲಾಬಿ ಮುಳ್ಳು ಚುಚ್ಚುವ ಅನುಭವ. ಹೀಗೆ 10 ವರ್ಷದ ನಂತರ ಸುಶೀಲ್ ಸರ್ ಎದುರು ಬಂದಾಗ ಮುಖಮರೆಸಿ ಹೋಗಲು ಹೋದಳು. ಅಷ್ಟರಲ್ಲಿ ಸುಶೀಲ್ ನೋಡಿದ. ಆತನೇ ಗೀತಾ ಎಂದು ಕೂಗುತ್ತಾ ಬಂದು ಮಾತನಾಡಿದ. ಗೀತಾ, ಬ್ಯಾಂಕ್ನಲ್ಲಿ ಕೆಲಸ ಸಿಕ್ಕಿತ್ತಂತೆ, ಮದುವೆ ಆಯ್ತಂತೆ. ನೀನು ಅಂತೂ ಏನು ಹೇಳಲಿಲ್ಲ, ನಾನೇ ನಿನ್ನ ಫ್ರೆಂಡ್ ಹತ್ತಿರ ತಿಳಿದುಕೊಂಡಿದ್ದು ಎಂದು ಹೇಳಿದರು. ಆಗ ಗೀತಾ ಪೆಚ್ಚು ಮೊಗ ಮಾಡಿ ನಗುತ್ತಾ, ನೀವು ಹೇಗೆ ಇದ್ದೀರಾ, ಎಷ್ಟು ಜನ ಮಕ್ಕಳು? ಸುಶೀಲ್ ಒಬ್ಬಳೆ ಮಗಳು. ಗೀತಾ ನಿನಗೆ ಗೊತ್ತಾ, ಮೊದಲ ಸಲ ನಿನ್ನ ನೋಡಿದಾಗ ನಾನು ನಿನ್ನ ಹಾಗೆ ಒಂದು ಹೆಣ್ಣು ಮಗು ಬೇಕು ಅಂತ ಮನಸ್ಸಿನಲ್ಲಿ ಅನೇಕ ಬಾರಿ ಅನಿಸುತ್ತಿತ್ತು. ಈಗ ಹಾಗೆ ಆಯಿತು, ನನ್ನ ಮಗಳು ಎಲ್ಲ ವಿಷಯಗಳಲ್ಲಿ ನಿನ್ನ ಹಾಗೆ ನನ್ನ ಮೊದಲ ಮಗಳು ನೀನೆ ಎಂದು ಹೇಳಿದರು. ಆ ಮಾತು ಕೇಳಿ ಆಘಾತವಾಯಿತು. ಅಂದರೆ ಸುಶೀಲ್ ಸರ್ ನನಗೆ ತೋರಿಸಿದ ಆ ಪ್ರೀತಿ ತಂದೆ ಗುರುವಿನ ಪ್ರೀತಿ. ಅಯ್ಯೋ, ಆ ವಯಸ್ಸಿನಲ್ಲಿ ಎಲ್ಲ ಗಂಡು ಹೆಣ್ಣಿನ ನಡುವೆ ಪ್ರೀತಿ ದೈಹಿಕವಾಗಿ ಮಾತ್ರ ಅಂದುಕೊಂಡು ಅವರ ಗಂಡ ಅಂತ ಪ್ರೀತಿ ಮಾಡಿದೆ. ಆ ತಪ್ಪುಗಳನ್ನು ಇಂದು ತಿದ್ದುಕೊಂಡೆ. ಇನ್ನು ಗೀತಾಳಿಗೆ ಎಡಗೈ ಸುಟ್ಟ ಗಾಯ ಆಗಿದ್ದು ಸುಶೀಲ್ಗೆ ಅಂತ ಅಡುಗೆ ಮಾಡುವಾಗ ಎಣ್ಣೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗಿ ಅಲ್ಲ. ಧನ್ಯವಾದಗಳು ಸ್ನೇಹಿತರೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.